हलो फ्रेंड्स एल्लारू चेन्नागिद्दीर अंदुकोंडिदीनि इवत्तु लेमन राइस मत्ते पुदीना चटनी माड्तीनि नोड्कोळ्ळि इदु तरकारी हाकि माडो लेमन राइस एरडु टेबल स्पून आयिल हाकोळ्ळि कडायिगे 1 टीस्पून सासिवे 1 टीस्पून इदु कडलेकाय बीज कट माडिरोदु मत्ते कडले बेळे उद्दिन बेळे एल्ल 1/2 टीस्पून हाकोळ्ळि ಜೀರಿಗೆ ಹಾಕು ಅದು ಕೆಂಪಗಾದ್ಮೇಲೆ ಜೀರಿಗೆ ಹಾಕೋಬೇಕು 1 ಟೀಸ್ಪೂನ್ ಅದೆಲ್ಲ ಕೆಂಪಗಾದ್ಮೇಲೆ ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಬಾಡಿಸ್ಕೊಳ್ಳಿ ಫಸ್ಟ್ ಆಮೇಲೆ ಕ್ಯಾರೆಟ್ ಒಂದು ಹಾಫ್ ಕ್ಯಾರೆಟ್ ಹಾಕಿದ್ದೀನಿ ಕ್ಯಾಪ್ಸಿಕಂ ಅಷ್ಟೇ ಒಂದು ಅರ್ಧ ಕ್ಯಾಪ್ಸಿಕಂ ಬಟಾಣಿ ಒಂದು 2 ಟೇಬಲ್ ಸ್ಪೂನ್ ಬಟಾಣಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಫ್ರೈ ಮಾಡಬೇಕು ಇದು ಎಣ್ಣೆಲೇ ಫ್ರೈ ಮಾಡಬೇಕು ನೀರು ಗೀರು ಹಾಕಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಬಿಟ್ರೆ ಬೇಗ ಕುಕ್ ಆಗುತ್ತೆ ಆಮೇಲೆ ಒಂಚೂರು ಟರ್ಮರಿಕ್ ಹಾಕೊಂಡ್ಬಿಡಿ ಆಮೇಲೆ ಕೊಬ್ಬರಿ ಒಂದು 1/4 ಕಪ್ ಅಷ್ಟು ಹಾಕಿದ್ರೆ ಸಾಕು ಅದರಲ್ಲೂ ಮಿಕ್ಸ್ ಇದೀನಿ ತುಂಬಾ ಬೇಡ ಕೊಬ್ಬರಿ ಕೊತ್ತಂಬರಿ ಒಂದು ಸ್ವಲ್ಪ ಆಮೇಲೆ ಚೆನ್ನಾಗಿ ಸಾಟೆ ಮಾಡಿ ಕಲಸ್ಕೊಂಡ್ಬಿಡಿ ಚೆನ್ನಾಗಿ ಬಾಡಿಸಿ ಆಮೇಲೆ ಇದು ಒಂದು 2 ಕಪ್ ಕುಕ್ಡ್ ರೈಸ್ ಬೇಯಿಸಿ ಇಟ್ಕೊಂಡಿದ್ದೆ ಅನ್ನ ಇದು ಒಂದು ಅರ್ಧ ನಿಂಬೆ ಹಣ್ಣು ಬೀಜ ಹಾಕಬಾರದು ಹಾಗೆ ಹಾಕಿ ಮತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಕಮ್ಮಿ ಇರುತ್ತೆ ಉಪ್ಪು ಬರಿ ತರಕಾರಿ ಹಾಕಿದ್ವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಲೆಮನ್ ರೈಸ್ ರೆಡಿ ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಪುದೀನಾ ಚಟ್ನಿ ಕಡಲೆಬೇಳೆ ಹಾಕೊಳ್ಳಿ ಚೆನ್ನಾಗಿ ಅದು ಕೆಂಪಗೆ ಫ್ರೈ ಆದಮೇಲೆ ಮಿಕ್ಸಿಗೆ ಫಸ್ಟೇ ಪಲ್ಸ್ ಮಾಡಿ ಇಟ್ಕೊಂಡ್ಬಿಡಬೇಕು ಅದನ್ನು ಮತ್ತೆ ಒಂದು 5 ಹಸಿ ಮೆಣಸಿನಕಾಯಿ ಹಾಕಿ ಒಂದು 1/2 ಟೀಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಇಡಿ ಕೈ ಇಡಿಯಷ್ಟು ಪುದೀನಾ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಬೇಕು ಅದನ್ನು ಆಮೇಲೆ ಒಂದು 1/4 ಕಪ್ಪಷ್ಟು ಇದು ತೆಂಗಿನಕಾಯಿ ತುರಿ ಹಾಕೊಂಡು ಅದನ್ನ ಹಾಕಿ ಹಾಗೆ ಆಫ್ ಮಾಡಿಬಿಡಿ ಆ ಬಿಸಿಗೆ ಸಾಕು ಆಮೇಲೆ ಅದ ಜಾರಿಗೆ ಹಾಕೊಂಡು ಆ ಉದ್ದಿನ ಬೇಳೆ ಪೌಡರ್ ಹುಣಸೆಹಣ್ಣು ಉಪ್ಪು ಮತ್ತೆ ಗಾರ್ಲಿಕ್ ಎರಡು ಒಂದು ಚಿಕ್ಕ ಪೀಸ್ ಜಿಂಜರ್ ಎಲ್ಲ ಹಾಕಿ ಚಟ್ನಿ ರೆಡಿ ನಾನು ಒಗ್ಗರಣೆ ಹಾಕಿಲ್ಲ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ